ಒಂದೊಂದು ಕಾಲದಲ್ಲಿ ರಾಮಯ್ಯ ಎಂಬ ಒಂದು ರೈತ ಇರ್ತಿದ್ದ. ರಾಮಯ್ಯನಿಗೆ ಒಂದು ಒಳ್ಳೆ ಹಸು ಇರ್ತಿತ್ತು. ಅದರ ಹೆಸರು ಗಂಗಾ. ಆ ಹಸು ಚೆನ್ನಾಗಿ ಸಂತಾನ ಮಾಡ್ತು. ಒಂದು ಹಸುವಿನಿಂದ 10 ಹಸು ಆಯ್ತು. ಒಂದು ದಿನ ರಾಮಯ್ಯ ಹಸುವಿನ ಹತ್ರ ಬಂದು, ಗಂಗಾ, ಈ ದಿನ ನನಗೆ ತುಂಬಾ ಸಂತೋಷವಾಗಿದೆ. ನಿನ್ನಿಂದ ನನಗೆ ಆದಾಯ, ನಿನಗೆ ಕೃತಜ್ಞತೆಗಳು ಅಂತ ಹೊಗಳಿದ. ಹಾಗೆ ಕೆಲವು ದಿನಗಳು ಕಳೆಯಿತು. ಗಂಗಾಗೆ ತುಂಬಾ ವಯಸ್ಸಾಗೋಯ್ತು. ಒಂದು ದಿನ ರಾಮಯ್ಯ ಹಾಲು ಕರೆಯೋಕೆ ಬಂದ. ಗಂಗಾಗೆ ವಯಸ್ಸಾಗಿರೋದ್ರಿಂದ ಹಾಲು ಎಷ್ಟು ಹಿಂಡಿದ್ರು ಬರ್ತಿರ್ಲಿಲ್ಲ. ಏನ್ ಗಂಗಾ, ನಿನ್ನ ಹತ್ರ ಒಂದು ತೊಟ್ಟು ಹಾಲುನೂ ಬರ್ತಿಲ್ಲ. ಇಷ್ಟು ಹಸುಗಳಿಗೆ ಅಮ್ಮ ನಾನು, ನನ್ನ ವಯಸ್ಸೂನೂ ಆಗೋಯ್ತು. ಅದಕ್ಕೆ ಇನ್ನ ನಾನು ಹಾಲು ಕೊಡಕ್ ಆಗ್ತಿಲ್ಲ. ರಾಮಯ್ಯ ಪಕ್ಕಕ್ಕೆ ಹೋಗಿ, ಹಾಗಾದ್ರೆ ಇದಕ್ಕೆ ತಿಂಡಿ ತಂಡ, ತಕ್ಷಣ ಇದನ್ನ ಕಸಾಯಂಗೆ ಮಾರಿದ್ರೆ ಹಣ ಆದ್ರೂ ಬರುತ್ತೆ ಅಂತ ಅನ್ಕೊಂಡ. ರಾಮಯ್ಯ ಸ್ವಲ್ಪನು ಕನಿಕರ ಇಲ್ದೆ ಗಂಗಾನ ಸಂತೆಗೆ ಕರ್ಕೊಂಡೋದ ಕಸಾಯವನ್ಗೆ ಮಾರಕ್ಕೆ. ಗಂಗಾ ಹಸುಗೆ ಏನು ಅರ್ಥ ಆಗದೆ, ಇದೇನು, ರಾಮಯ್ಯ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ, ಇಲ್ಲಿ ಯಾಕೆ ಇಷ್ಟು ಹಸುಗಳಿದಾವೆ ಅಂತ ಸಂದೇಹ ಪಡ್ತಾ ಇರುತ್ತೆ. ಇಷ್ಟರಲ್ಲಿ ಅಲ್ಲಿಗೆ ಬಂದ ಇನ್ನೊಂದು ಹಸುವಿನೊಂದಿಗೆ, ನೀವ್ಯಾಕೆ ಇಲ್ಲಿ ಇಷ್ಟು ಮಂದಿ ಇದ್ದೀರಾ, ನಿಮ್ಗೆ ಗೊತ್ತಿಲ್ವಾ, ನಮ್ಮ ಆದಾಯ ಇರೋವರೆಗೂನೆ ಇವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಆದಾಯ ನಿಂತೋದ್ಮೇಲೆ ಈ ಕಸಾಯ ಅವ್ರಿಗೆ ಮಾರ್ಬಿಡ್ತಾರೆ, ಈ ಮನುಷ್ಯರೇ ಇಷ್ಟೇ. ಅಯ್ಯಯ್ಯೋ, ನಮ್ಮನ್ನ ಕಸಾಯ ಅವ್ರಿಗೆ ಮಾರ್ಬಿಟ್ಟು ಸಾಯಿಸ್ಬಿಡ್ತಾರಾ, ಎಷ್ಟು ಮೋಸ ಅಂತ ರಾಮಯ್ಯನ ಹತ್ರ ಹೋಗಿ, ಏನು ರಾಮಯ್ಯ, ನನ್ನ ಕಸಾಯ ಅವ್ರಿಗೆ ಮಾರ್ಬಿಡ್ತಿದ್ಯಾ? ಹೌದು, ಇನ್ನ ನಿನ್ನಿಂದ ನನಗೆ ಯಾವ ಪ್ರಯೋಜನನೂ ಇಲ್ಲ, ಅದಕ್ಕೆ ಮಾರ್ಬಿಡ್ತಿದ್ದೀನಿ. ಆ ಮಾತುಗಳು ಕೇಳಿದ ಗಂಗಾ ಹಸು ಜೋರಾಗಿ ಅಂತ ನಗುತ್ತೆ. ಯಾಕೆ ಅಷ್ಟು ಜೋರಾಗಿ ನಗ್ತಿದ್ಯಾ? ರಾಮಯ್ಯ, ನಾನು ಯಾವಾಗೂ ಒಬ್ಬರ ಮಾಂಸ ತಿಂದವಳಲ್ಲ, ಆದ್ರೂ ನನ್ನ ಸಾವು ಇಷ್ಟು ಘೋರವಾಗಿದೆ. ಯಾವ ತಪ್ಪು ಮಾಡದೆ, ಯಾರಿಗೂ ಹಾನಿ ಮಾಡದೆ ನಮ್ಮನ್ನ ಸಾಯಿಸಿ ನಮ್ಮ ಮಾಂಸವನ್ನ ತಿನ್ನೋ ನಿನ್ನ ಸಾವು ಎಷ್ಟು ಘೋರವಾಗಿರುತ್ತೋ ಅಂತ ನೆನಪಿಗೆ ಬಂದು ನನಗೆ ತುಂಬಾ ನಗು ಬಂತು. ಹಾಗಂದ ತಕ್ಷಣ ರಾಮಯ್ಯ ಯೋಚನೆ ಮಾಡಕ್ಕೆ ಶುರು ಮಾಡ್ದ. ಹಾಲು ಕೊಟ್ಟು ನಿನ್ನ ಕುಟುಂಬವನ್ನ ಬೆಳೆಸಿದ್ದೆ, ನಾನ್ ತಿನ್ನೋದು ಮಾತ್ರ ಹುಲ್ಲು, ನನ್ನ ಹಾಲಿನಿಂದಾನೆ ಬೆಣ್ಣೆ, ತುಪ್ಪ, ಬೆರಣಿ, ಅದೇ ಬೆರಣಿಯಿಂದ ಗೊಬ್ಬರ ತಯಾರು ಮಾಡಿ ಬೆಳೆನು ಬೆಳೆಸ್ಕೋತಿದ್ದೀರಾ. ಈ ದಿನ ನೀವು ಬೆಳೆಯೋದಕ್ಕೆ ನಾವೇ ಕಾರಣ, ಹೌದಾ ಅಲ್ವಾ? ಹೌದು ಅಂತಾನೆ. ಅಲ್ಲೇ ಪಕ್ಕದಲ್ಲಿರೋ ಹಸುಗಳ ಯಜಮಾನ್ರು ನಡೀತಿರೋದು ನೋಡ್ತಾ ಇರ್ತಾರೆ. ನಿನಗೆ ಹೆತ್ತ ತಾಯಿಗಿಂತ ನಾನೇ ಜಾಸ್ತಿ ನೆರಳಾಗಿ ನಿಂತೆ, ನನಗೆ ಇಷ್ಟು ದೊಡ್ಡ ಶಿಕ್ಷೆ ಹಾಕ್ತಿರೋ ನಿನ್ ಗತಿ ಏನಾಗತ್ತೋ, ನಮ್ ಸಂತಾನವನ್ನು ಸಾಯಿಸ್ತಾ ಹೋದ್ರೆ ನಿಮ್ ಭವಿಷ್ಯತ್ ಏನಾಗತ್ತೋ. ಹಾಗಂದಿದ್ದಕ್ಕೆ ರಾಮಯ್ಯನಿಗೆ ಪಕ್ಕದ ಹಸುಗಳ ಯಜಮಾನ್ರಿಗೂ ಕಣ್ಣಲ್ಲಿ ನೀರು ಬಂತು. ರಾಮಯ್ಯ ಪಶ್ಚಾತ್ತಾಪದಿಂದ ನೊಂದುಕೊಂಡು, ನನ್ನ ಕ್ಷಮಿಸು ಗಂಗಾ, ಈ ದಿನ ನನ್ನ ಕಣ್ಣು ತೆಗೆಸ್ದೆ, ನಾನು ಮಾಡಿದ ತಪ್ಪೇನಂತ ಈ ದಿನ ನನಗೆ ಅರ್ಥ ಆಯ್ತು. ಇನ್ಮೇಲೆ ನಾನು ಯಾವ ಹಸುವನ್ನು ಕಸಾಯವನಿಗೆ ಮಾರಲ್ಲ. ಪಕ್ಕದ ಹಸುವಿನ ಯಜಮಾನ್ರು ಸಹ ಅವರನ್ನು ಕ್ಷಮಿಸಲೆಂದು ಹೇಳಿ ಅವ್ರ ಮನೆ ಕರ್ಕೊಂಡು ಹೋದ್ರು. ಪಕ್ಕದ ಹಸುಗಳು ಗಂಗಾ ಹಸುವಿಗೆ ಎಷ್ಟೋ ಋಣ ಇದ್ದು ಎಷ್ಟೋ ಕೃತಜ್ಞತೆಗಳು ತಿಳಿಸ್ಕೊಂಡು ರಾಮಯ್ಯ ಗಂಗಾ ಹಸುವನ್ನ ಕರ್ಕೊಂಡು ಹೋಗಿ ಎಂದಿನಂತೆ ನೋಡ್ಕೊಂಡ. ಆಗ್ಲಿಂದ ರಾಮಯ್ಯ ಎಂತಹ ತಪ್ಪನ್ನೂ ಮಾಡಲಿಲ್ಲ. ನಾಲ್ಕನೇ ಭಾಗದಲ್ಲಿ ಶೇಖರ್ ಚಂದ್ರಿಕಾನ ಬಿಡುಗಡೆ ಮಾಡಿದ. ಬಾಯಿರಿಕೆಯಲ್ಲಿ ಸತ್ತೋದ ಮಂತ್ರವಾದಿ ಒಂದು ದುಷ್ಟ ಶಕ್ತಿಯಾಗಿ ತಯಾರಾದ. ಶೇಖರ್, ನನ್ನ ಪ್ರಾಣನ ತೆಗ್ದ್ಬಿಟ್ಟೆಲ್ಲ, ನಿನ್ನ ನಾನು ಬಿಡಲ್ಲ, ಒಂದೊಂದು ಕ್ಷಣನು ನಿನಗೆ ನರಕ ತೋರಿಸ್ತೀನಿ. ನಾನ್ ಯಾಕೆ ಬದುಕಿದ್ದೀನಿ ಅಂತ ನೀನು ಬೇಜಾರ್ ಮಾಡ್ಬೇಕು, ಆ ತರ ನಾನ್ ಮಾಡ್ತೀನಿ ಅಂತ ಅನ್ಕೊಂಡು ಶೇಖರ್ ಹತ್ರ ಬಂದ. ಶೇಖರ್ ಅವನ ಮನೆಯಲ್ಲಿ ಅವನ ಹೆಂಡತಿ ಜೊತೆ ಮಾತಾಡ್ತಾ ಇದ್ದ. ಏನ್ರಿ, ನಾನೊಂದು ದೆವ್ವ, ನೀವೇನೋ ಒಂದು ಮನುಷ್ಯರು, ಹೀಗಿರುವಾಗ ನಮ್ಮಿಬ್ಬರ ನಡುವೆ ಪ್ರೀತಿ ಹೇಗ್ ಬಂತಂತ ಗೊತ್ತಾಗ್ತಾ ಇಲ್ಲ ರೀ ಅಂತ ಮಾತಾಡ್ಕೊಳ್ತಾ ಇದ್ರು. ಚಂದ್ರಿಕಾ, ನಿಜವಾದ ಪ್ರೀತಿಗೆ ಕುಲ ಗೋತ್ರ ಅಂತ ಏನೂ ಇರಲ್ಲಮ್ಮ, ಆತರನೇ ಮನುಷ್ಯ ದೆವ್ವ ಅಂತ ಕೂಡ ಇರಲ್ಲ ಅಂತ ಹೇಳ್ದ. ಚೆನ್ನಾಗಿ ಹೇಳಿದ್ರಿ, ನೀವು ತುಂಬಾ ಒಳ್ಳೆಯವ್ರಿ, ಈ ತರ ಮಾತಾಡ್ಕೊಳ್ತಾ ಇದ್ರು. ಇದನ್ನೆಲ್ಲ ಕೇಳ್ತಾ ಇರುವಂತ ಆ ದೆವ್ವ, ನನ್ ಪ್ರಾಣನ ತೆಗ್ಬಿಟ್ಟು ನೀವು ಸಂತೋಷವಾಗಿ ಬಾಳ್ತಾ ಇದ್ದೀರಾ? ಶೇಖರ್, ನಿನ್ನ ನಾನು ಬಿಡಲ್ಲ, ನಿನ್ ದೆವ್ವ ಹೆಂಡ್ತಿನ ಕೂಡ ಬಿಡಲ್ಲ ಅಂತ ಶೇಖರ್ನ ಮೈಯೊಳಗೆ ಹೋಗ್ಬಿಡ್ತು. ಆಗ ಶೇಖರ್ ಇದ್ದಕ್ಕಿದ್ದಾಗೆ ನಗಾಡೋದು ಶುರು ಮಾಡ್ದ. ಅಷ್ಟೇ ಅಲ್ದೆ ಚಂದ್ರಿಕಾನ ಚೆನ್ನಾಗಿ ಹೊಡೆಯೋದು ಶುರು ಮಾಡ್ದ. ಅಯ್ಯೋ, ನಿಮಗೇನೈತ್ರಿ, ನನ್ನನ್ನ ಬಿಡಿ, ನನಗೆ ನೋವಾಗ್ತಾ ಇದೆ, ಪ್ಲೀಸ್ ಬಿಡಿ ಅಂತ ಹೇಳ್ತು. ಶೇಖರ್ ಅಷ್ಟರಲ್ಲೇ ನಿಲ್ಸದೆ ಒಂದು ಕತ್ತಿಯಲ್ಲಿ ಅವನ್ ಕೈ ಮೇಲೆ ಅವನೇ ನೋವನ್ನ ಮಾಡ್ಕೊಂಡ. ಅವನ್ ಮೈಯಿಂದ ತುಂಬಾ ರಕ್ತ ಹೊರಗ್ ಬಂದ್ಬಿಡ್ತು. ಅದನ್ ನೋಡ್ದ ಚಂದ್ರಿಕಾ, ಏನ್ರಿ ಏನ್ ಕೆಲ್ಸ ಮಾಡ್ಬಿಟ್ರ, ತುಂಬಾ ರಕ್ತ ಹೋಗ್ತಾ ಇದೆ, ನಾನ್ ಹೇಳೋದು ಕೇಳಿ, ಈ ತರ ಎಲ್ಲ ಮಾಡ್ಬಿಡಿ
ಅಂತ ಹೇಳಿದ್ಲು. ಶೇಖರ್ ಕೋಪದಲ್ಲಿ ಅವಳನ್ನ ನೋಡಿ ಅವಳನ್ನ ಬದಿಗೆ ತಳ್ಳಿಬಿಟ್ಟ. ಆಗ ಚಂದ್ರಿಕಾ ಕಳಗ್ ಬಿದ್ಬಿಟ್ಲು. ಆ ಸಮಯದಲ್ಲಿ ಶೇಖರ್ ಕಣ್ಣು ಕೆಂಪಾಗೋದನ್ನ ದೆವ್ವ ನೋಡ್ತು. ಆಗ ಅವಳ ಮನಸ್ಸಿನಲ್ಲಿ ಶೇಖರ್ ಒಳಗೆ ಯಾವ್ದೋ ದೆವ್ವ ಹೋಯ್ತು ಅಂತ ಅನ್ಸಿತು. ಈಗ ನಾನೇನ್ ಮಾಡೋದು ಅಂತ ಅನ್ಕೊಂಡ್ಲು. ಆಮೇಲೆ ಓಡೋಡ್ಕೊಂಡು ಅವಳ ನೆಂಟ್ರ ಹತ್ರ ಹೋದ್ಲು. ಆ ದೆವ್ವಗಳು ಅವಳು ಹೇಳಿದ್ದನ್ನೆಲ್ಲ ಕೇಳ್ತು. ಅವರೆಲ್ಲರೂ ಸೇರ್ಕೊಂಡು ಅವಳ ಜೊತೆ ಅವರ ಮನೆಗ್ ಬಂದ್ರು. ಆ ದುಷ್ಟಶಕ್ತಿ ಶೇಖರ್ನ ಮೈಯಿಂದ ಹೊರಗೋಗ್ಬಿಡ್ತು. ಆ ಸಮಯದಲ್ಲಿ ಶೇಖರ್ ಪ್ರಾಣ ಹೋಗೋ ತರ ಇದ್ದ. ಅದನ್ನ ನೋಡಿದ ಎಲ್ರೂ ತುಂಬಾ ಹೆದರ್ಕೊಂಡ್ಬಿಟ್ರು. ಅಲ್ಲಿದ್ದ ದೊಡ್ಡ ದೆವ್ವ ಅವರ ಶಕ್ತಿಯನ್ನೆಲ್ಲ ಉಪಯೋಗ ಮಾಡಿ ಅವನ ಗಾಯನ್ನೆಲ್ಲ ಸರಿ ಮಾಡ್ಬಿಟ್ರು. ಆಮೇಲೆ ಶೇಖರು ಸರಿಯಾಗ್ಬಿಟ್ಟ. ಚಂದ್ರಿಕಾ, ಅದು ಬೇರೆ ಯಾರೂ ಅಲ್ಲ, ಆ ಮಂತ್ರವಾದಿ. ಅವನ್ ಸತ್ತು ದುಷ್ಟಶಕ್ತಿಯಾಗಿ ಬದಲಾಗಿ ನನ್ ಮೈಯೊಳಗೆ ಹೋಗ್ಬಿಟ್ಟ. ಇನ್ಮೇಲೆ ಅವನ ನನ್ನ ಸುಮ್ಮನೆ ಬಿಡಲ್ಲ, ನನ್ನ ಸಾಯಿಸ್ಬಿಡ್ತಾನೆ. ಆತರ ನಡೆಯೋಕೆ ನಾನ್ ಬಿಡಲ್ಲ, ನಿಮ್ಮನ್ನ ನಾನ್ ಕಾಪಾಡ್ತೀನಿ. ಶೇಖರ್, ನೀನೇನ್ ಭಯಪಡ್ಬೇಡ, ನಾವಿದ್ವಿ ಅಲ್ವಾ, ಅವನನ್ನ ಏನ್ ಮಾಡ್ತೀವಿ ಅಂತ ನೋಡ್ತಾ ಇರು ಅಂತ ಹೇಳಿ ಮನೆ ಹೊರಗೆ ಒಂದು ಖಾಲಿಯಾದ ಜಾಗದಲ್ಲಿ ಒಂದ್ ದೊಡ್ಡ ಗುಳಿಯನ್ನ ತೆಗೆದು ಅಲ್ಲೇ ಕೂತ್ಕೊಂಡಿದ್ರು. ಆ ದಿನ ರಾತ್ರಿ ಆ ದುಷ್ಟಶಕ್ತಿ ಅಲ್ಲಿಗ್ ಬಂದ್ಬಿಡ್ತು. ಆ ಸಮಯದಲ್ಲಿ ಶೇಖರ್, ಚಂದ್ರಿಕಾ ಮತ್ತೆ ಉಳ್ದವರೆಲ್ಲರೂ ಮಲ್ಕೊಂಡಿದ್ರು. ಏನೋ, ನೀನಿನ್ನು ಬದುಕೇ ಇದೀಯಾ? ಇಷ್ಟೊತ್ತಿಗೆ ನೀನ್ ಸತ್ತೋಗಿತ್ತಿ ಅಂತ ಅನ್ಕೊಂಡೆ. ನಿನ್ನೀಗ ಏನ್ ಮಾಡ್ತೀನಿ ಅಂತ ನೋಡು ಅಂತ ಹೇಳಿ ಪುನಃ ಅವನ ಮೈಯೊಳಗೆ ಹೋಗ್ಬಿಡ್ತು. ಪುನಃ ಶೇಖರ್ ಗಟ್ಟಿಯಾಗಿ ನಾಗಾಡ್ಕೊಂಡು, ನಾನ್ ಸಾಲಿಗ್ ಹೋಗ್ತೀನಿ, ನಾನ್ ಸತ್ ಬಿಡ್ತೀನಿ ಅಂತ ತಲೆಯನ್ನು ಗೋಡೆಗೆ ಗಟ್ಟಿಯಾಗಿ ಹೊಟ್ಕೊಂಡ. ಆ ಶಬ್ದನ ಕೇಳಿ ಚಂದ್ರಿಕಾ ಮತ್ತೆ ಉಳ್ದೋರೆಲ್ಲ ಎತ್ಕೊಂಡ್ರು. ದೆವ್ವಗಳೆಲ್ಲ ಮನೆಯೊಳಗ್ ಬಂದ್ಬಿಡ್ತು. ಆ ದೆವ್ವಗಳೆಲ್ಲ ಶೇಖರನ್ನ ಹಿಡ್ಕೊಂಡು ಮನೆ ಹೊರಗೆ ತೆಗ್ದಿಟ್ಟ ಗುಳಿಯೊಳಗೆ ಅವನನ್ನ ತಳ್ಬಿಟ್ರು. ಆ ದುಷ್ಟಶಕ್ತಿಯ ಆತ್ಮ ಆ ದೆವ್ವಗಳ ಶಕ್ತಿಯಿಂದಾಗಿ ಅವನ ಮೈಯಿಂದ ಹೊರಗ್ ಬಂದ್ಬಿಡ್ತು. ತಕ್ಷಣ ಚಂದ್ರಿಕಾ ಶೇಖರನ ಕಡ್ಕೊಂಡು ಬೇಗ ಬೇಗ ಮನೆಯೊಳಗೆ ಹೋಗ್ಬಿಟ್ಲು. ಆಗ ಆ ದೆವ್ವಗಳು, ಏ ಮಂತ್ರವಾದಿ, ನಿನ್ ದುಷ್ಟಶಕ್ತಿ ನಮ್ಮ ಒಳ್ಳೆ ಶಕ್ತಿಗಳ ಮುಂದೆ ಕೆಲಸ ಮಾಡಲ್ಲ. ಅದನ್ ಕೇಳ್ದ ಮಂತ್ರವಾದಿ, ಬಿಟ್ಬಿಡಿ ಬಿಟ್ಬಿಡಿ, ನನ್ನನ್ನ ಬಿಟ್ಬಿಡಿ ಅಂತ ಕಿರ್ಚ್ಕೊಂಡು ಆ ದುಷ್ಟಶಕ್ತಿಗೆ ಏನು ಮಾಡಕ್ ಆಗದೆ ಅಲ್ಲಿಂದ ಹೋಗ್ಬಿಡ್ತು. ಆಮೇಲೆ ಏನಾಯ್ತು ಅಂತ ಮುಂದಿನ ಭಾಗದಲ್ಲಿ ನಾವು ನೋಡೋಣ. 5ನೇ ಭಾಗದಲ್ಲಿ ಆ ದುಷ್ಟಶಕ್ತಿನ ಉಳಿದ ದೆವ್ವಗಳೆಲ್ಲ ನಾಶ ಮಾಡಿದ್ಮೇಲೆ ಶೇಖರ, ಚಂದ್ರಿಕಾ ಸಂತೋಷವಾಗಿ ಬಾಳ್ತಾ ಇದ್ರು. ಎದುರು ನೋಡದ ತರದಲ್ಲಿ ಒಂದಿನ ರಾತ್ರಿ ಅವರು ಮುಚ್ಚಿಟ್ಟ ಆ ಗುಳಿಯೊಳಗಿಂದ ಆತ್ಮ, ನಾನ್ ಸತ್ತೋದೇನಾ, ನಾನ್ ಸತ್ತೋದೆ ಅಂತ ನೆನ್ಸ್ಕೊಂಡು ನೀವೆಲ್ಲ ಸಂತೋಷವಾಗಿ ಬಾಳ್ತಾ ಇದ್ದೀರಾ? ನಾನ್ ಇಲ್ಲಿ ಇಲ್ಲ ಅಂತ ನೀವೆಲ್ಲ ನೆನ್ಸ್ಕೊಳ್ಬೇಕಂತೇನೆ ಇಷ್ಟು ದಿನ ನಾನ್ ಏನು ಮಾಡದೆ ಮೌನವಾಗಿದ್ದೆ. ಆಗ್ಲೇ ಅಲ್ವಾ ನಾನ್ ನಿಮಗೆ ಹಿಂಸೆ ಕೊಡಕ್ಕೆ ಆಗೋದು, ಅದಕ್ಕೆ ಕಾಯ್ತಾ ಇದ್ದೀನಿ. ಆ ಸಮಯದಲ್ಲಿ ಶೇಖರ್, ಚಂದ್ರಿಕಾ ಅದನ್ನ ಕೇಳಿ ತುಂಬಾ ಭಯಪಟ್ಬಿಟ್ರು. ಆಗ ಶೇಖರ್ ಚಂದ್ರಿಕಾನ ಹತ್ರ, ಚಂದ್ರಿಕಾ, ಅವನ ಅಲ್ಲಿಂದ ಹೋಗ್ಲಿಲ್ಲ ಕಾಣಿಸುತ್ತೆ, ಈಗ ಅವನ್ ಬಂದು ನಮ್ಮನ್ನ ಏನ್ ಮಾಡ್ತಾನಂತ ಹೆದರಿಕೆ ಆಗ್ತಾ ಇದೆ, ಈಗ ಏನ್ ಮಾಡೋದು? ಅವನ್ ಆ ತರ ಮಾತಾಡ್ತಾನೆ ಹೊರತು ಏನು ಮಾಡಕ್ ಆಗಲ್ಲ ರೀ. ಹಾಗೇನಾದ್ರೂ ಅವನ್ ಮಾಡ್ಬೇಕಾದ್ರೆ ಮೊದಲ ಗುಳಿಯಿಂದ ಹೊರಗ್ ಬರ್ಬೇಕಲ್ವಾ? ಚಂದ್ರಿಕಾ, ಅವನ್ ಯಾವತ್ತಿಗೂ ಆ ಗುಳಿಯಿಂದ ಹೊರಗ್ ಬರ್ಬಾರ್ದು, ಅದ್ರಲ್ಲೇ ಇದ್ಬಿಡ್ಬೇಕು. ಅದ್ರಿಂದ ನಾನು ಅವನನ್ನ ಅಲ್ಲೇ ಸಮಾಧಿ ಮಾಡ್ಬೇಕಂತ ಇದ್ದೀನಿ. ಹೌದು, ನೀವ್ ಯೋಚಿಸಿದ್ದು ಸರಿನೇ, ಅದನ್ನಾವ್ ಇವತ್ತೇ ಮಾಡೋಣ. ಆ ದಿನನೇ ಅವರಿಬ್ರು ಸೇರ್ಕೊಂಡು ಅದರ ಮೇಲೆ ಒಂದು ಸಮಾಧಿಯನ್ನ ಕಟ್ಬಿಟ್ರು. ಆ ತರ ಕಟ್ತಾ ಇರುವಾಗ, ಏ ಶೇಖರ್, ನೀನ್ ಏನೇ ಪ್ರಯತ್ನ ಮಾಡಿದ್ರು ಖಂಡಿತ ನಾನು ಒಂದಿನ ಹೊರಗ್ ಬರ್ತೀನಿ ನೋಡ್ತಿರು, ಆಗ ನಾನೇನ್ ಮಾಡ್ತೀನಿ ಅಂತ ನೋಡು. ಅವನನ್ನ ಸಮಾಧಿ ಮಾಡಿದ್ಮೇಲೆ ಅವನ್ ಶೇಖರ್, ಇಲ್ಲಿ ನೋಡ್ ಚಂದ್ರಿಕಾ, ನಾವ್ ಇಲ್ಲಿಂದ ಎಲ್ಲಿಯಾದ್ರೂ ದೂರ ಹೋಗ್ಬಿಡೋಣ, ಇಲ್ಲೇ ಇದ್ದು ಅವನ ಶಬ್ದನ ಕೇಳಕ್ ನನ್ ಕೈಲಾಗಲ್ಲ. ಈಗ ನಾವ್ ಎಲ್ಲಿಗೆ ಹೋಗೋದು? ಸ್ವಂತ ಮನೆ, ಸ್ವಂತ ಗ್ರಾಮ ಬಿಟ್ಟು ನಾವಿಬ್ರು ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಹೋಗ್ಲೇಬೇಕು ಚಂದ್ರಿಕಾ, ಇವತ್ತೇ ನಾವು ಹೋಗ್ಬಿಡೋಣ. ಆಯ್ತುರಿ, ನಿಮ್ಮಿಷ್ಟ. ಆ ದಿನ ರಾತ್ರಿಯೇ ಅವರಿಬ್ಬರು ಹೊರಟು ಬೇರೆ ಜಾಗಕ್ಕೆ ಹೋಗ್ಬಿಟ್ರು. ಹಾಗ ಹೋಗ್ತಾ ಇರುವಾಗ ದಾರಿಯಲ್ಲಿ ಆ ದೊಡ್ಡ ದೆವ್ವ ಬಂತು. ಅದು ಅವ್ರ ಹತ್ರ, ಏನಾಯ್ತು ಈ ರಾತ್ರಿ ಸಮಯದಲ್ಲಿ ಇಬ್ರು ಎಲ್ಲೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಶೇಖರ್ ನಡೆದ ವಿಷಯನ್ನೆಲ್ಲ ಹೇಳ್ದ. ಇಲ್ಲಿ ನೋಡು ಶೇಖರ್, ಯಾರಾದ್ರೂ ಬಂದು ಆ ಸಮಾಧಿನ ಒಡೆದು ಆಮೇಲೆ ಗುಳಿನ ತೆಗ್ದೆ ಮಾತ್ರನೇ ಅವನಿಗೆ ಹೊರಗ್ ಬರೋಕೆ ಸಾಧ್ಯ. ಈಗ ನೀವು ನಿಮ್ ಮನೆಗೆ ಬೀಗ ಹಾಕಿದ್ರಲ್ವಾ, ಅದ್ ಹಾಕಿದಾಗ ಯಾರಿಗಾದ್ರೂ ಒಳಗ್ ಹೋಗೋಕ್ ಆಗತ್ತಾ? ಹೌದು, ನಿಜನೇ, ಆ ಧೈರ್ಯದಲ್ಲೇ ನಾವು ಹೊರಟೋಗ್ತಾ ಇದ್ವಿ ಅಂತ ಹೇಳ್ದ. ನೀವ್ ಯಾಕೆ ಎಲ್ಲಿಗೋ ಹೋಗೋದು? ನೀವು ಕೂಡ ನಮ್ ಜೊತೆ ಸೇರ್ಕೊಂಡು ಇಲ್ಲೇ ಸಂತೋಷವಾಗಿ ಇರ್ಬೋದು, ನೀವಿಲ್ಲಿದ್ರೆ ನಿಮಗೆ ಯಾವ ಭಯನೂ ಇರಲ್ಲ. ಅದಕ್ಕೆ ಶೇಖರ್ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಸರಿ ಅಂತಂದ. ಆಮೇಲೆ ಆ ದೆವ್ವನ್ ಜೊತೆ ಹೊರಟೋದ.
ಅವರಿಬ್ಬರು ಗುಹೆಯೊಳಗೆ ಹೋದ ತಕ್ಷಣ ಅಲ್ಲಿದ್ದ ಉಳಿದ ದೆವ್ವಗಳೆಲ್ಲ ಚಂದ್ರಿಕಾನ ಶೇಖರನ್ ನೋಡಿ ತುಂಬಾ ಸಂತೋಷಪಟ್ರು. ತಕ್ಷಣ ಚಂದ್ರಿಕಾ ಅವಳು ಕೂಡ ದೆವ್ವದ ರೂಪಕ್ಕೆ ಬಂದ್ಬಿಟ್ಲು. ಅಪ್ಪ, ಈಗ್ಲೇ ನನಗೆ ಸಂತೋಷವಾಗಿದೆ. ಆ ಹುಡುಗಿ ರೂಪದಲ್ಲಿ ಇದ್ದು ಇದ್ದು ನನಗೆ ತುಂಬಾ ಬೋರ್ ಆಗ್ಬಿಡ್ತು. ಈಗ ನನಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳ್ದು ಚಂದ್ರಿಕಾ. ಶೇಖರ್ ನಗಾಡಿ, ನೀನಿಲ್ಲಿದ್ದಕ್ಕೆ ಸರಿಯೋಯ್ತು. ನೀನಿದೇ ರೂಪದಲ್ಲಿ ಊರ್ನಲ್ಲಿ ಇದ್ರೆ ಎಲ್ರೂ ನಿನ್ನ ನೋಡಿ ಭಯಪಟ್ಟು ಓಡೋಗ್ಬಿಡ್ತಿದ್ರು ಅಂತ ನಗಾಡ್ಕೊಂಡು ಹೇಳ್ದ. ಅದನ್ ಕೇಳಿ ಎಲ್ರೂ ನಗಾಡಿದ್ರು. ಈ ತರ ಶೇಖರ್ ಎಲ್ಲಾ ದೆವ್ವಗಳನ್ ಜೊತೆ ತುಂಬಾ ಸಂತೋಷವಾಗಿ ಇದ್ದ. ಶೇಖರ್ಗೆ ಅಲ್ಲಿದ್ದ ಸೌಕರ್ಯಗಳು, ಅದೆಲ್ಲ ಮಾಡುವಂತ ಉಪಚಾರಗಳು ತುಂಬಾ ಇಷ್ಟ ಆಯ್ತು. ಚಂದ್ರಿಕಾ ಕೂಡ ಅವಳ ಗಂಡ ಅವಳ ಕುಟುಂಬದೊಟ್ಟಿಗೆ ಇರೋದು ತುಂಬಾ ಇಷ್ಟ ಆಯ್ತು. ಪುನಃ ಅವರಿಗೆ ಒಳ್ಳೆ ಸಮಯ ಶುರು ಆಯ್ತಂತ ತುಂಬಾ ಸಂತೋಷಪಟ್ಲು.